ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಈ ವಿಡಿಯೋ ನೋಡ್ತಾ ಇರೋಂಥ ಎಲ್ಲ ತಾಯಂದಿರಿಗೆ ಹ್ಯಾಪಿ ಮದರ್ಸ್ ಡೇ ಅಂತ ವಿಶೇಷ ತಿಳಿಸ್ತಾ, ಇವತ್ತೊಂದು ದಿನ ನಾನ್ ವೆಜ್ ಪ್ರಿಯರಿಗೋಸ್ಕರ ಒಂದು ಚಿಕನ್ ಕರಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಚಿಕನ್ ಕರಿ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮ್ಯಾಟೊ, ಸ್ವಲ್ಪ ಕಾಯಿ ತುರಿ, ಒಂದು ಆನಿಯನ್, ಎರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, ಒಂದಿಂಚ್ ಶುಂಠಿ, ನಾಲ್ಕು ಕಾಳುಮೆಣಸು, ಒಂದಿಂಚ್ ಚಕ್ಕೆ ಹಾಗೂ ಲವಂಗ. ಇದು ಮಸಾಲ ಪೇಸ್ಟ್ ಮಾಡಲಿಕ್ಕೆ ಬೇಕು. ನಂತರ ಒಗ್ಗರಣೆಗೆ ಒಂದು ಈರುಳ್ಳಿ, ಒಂದು ಹಸಿಮೆಣಸಿನಕಾಯಿ ಹಾಗೂ ಒಂದು ಟೊಮೊಟೊ. ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ, ಅದು ಚೆನ್ನಾಗಿ ವಾಶ್ ಮಾಡಬೇಕು. ಸ್ವಲ್ಪ ಎಣ್ಣೆ, ಅರಿಶಿನ, ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು, ಎರಡು ಸ್ಪೂನಷ್ಟು ಖಾರದ ಪುಡಿ. ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನ್ ಇಟ್ಟು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಇದಕ್ಕೆ ಒಂದಿಂಚಷ್ಟು ಚಕ್ಕೆ, ನಾಲ್ಕು ಕಾಳುಮೆಣಸು, ಎರಡು ಲವಂಗ, ಒಂದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಆನಿಯನ್ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸ್. ಇದು ಇದು ರೊಟ್ಟಿ, ಚಪಾತಿ, ಗೀ ರೈಸ್, ಜೀರಾ ರೈಸ್, ದೋಸೆ, ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ನಂತರ ಇದಕ್ಕೆ ನಾನು ಪುದೀನ ಹಾಕ್ತಾ ಇದ್ದೀನಿ ಹಾಗೂ ಒಂದು ಟೊಮ್ಯಾಟೊ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈಗ ನೋಡಿ ಫ್ರೈ ಆಗಿದೆ. ನಂತರ ಎರಡು ಸ್ಪೂನಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಹಾಕಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಸಾರಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗಿಬಿಡಿ. ನಂತರ ಮತ್ತೊಂದು ಬಾಣಲಿಗೆ ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಇದಕ್ಕೆ ಹಸಿರು ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹೀಗೆ ನಾನು ಮುಂದೆ ಇನ್ನೂ ಅನೇಕ ರೀತಿ ನಾನ್ ವೆಜ್ ರೆಸಿಪೀಸ್ನ ಹಾಕ್ತೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಈರುಳ್ಳಿ ಫ್ರೈ ಆಗಿದೆ. ಈಗ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಅಂತ ಅರ್ಧ ಕೆ ಜಿ ಅಷ್ಟು ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿ ಒಂದು ಸಾರಿ ಜಸ್ಟ್ ಮಿಕ್ಸ್ ಮಾಡಿ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದು ನೋಡಿ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಚಿಕನ್ನು ಉಪ್ಪು ಅರಿಶಿನದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಚಿಕನ್, ಸ್ವಲ್ಪ ನೀರು ಬಿಟ್ಕೊಳ್ತಾ ಇದೆ. ಇದು ಲಿಡ್ ಕ್ಲೋಸ್ ಮಾಡಿ ಒನ್ ಟೂ ತ್ರೀ ಮಿನಿಟ್ಸ್ ಬಿಡಿ. ನೋಡಿ ಈಗ ನಾನು ತಣ್ಣಗಾಗಿರೋ ಅಂಥ ಮಸಾಲೆನ ಪೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಈ ರೀತಿಯಾಗಿ ಆಗಿದೆ ಇದು ಚಿಕನ್. ಏನಾಗಿದೆ ಬನ್ನಿ ನೋಡೋಣ. ನೋಡಿ ಚಿಕನ್ ಎಲ್ಲ ನೀರು ಬಿಟ್ಕೊಂಡಿದೆ ಇದು. ಈಗ ನಾವಿದಕ್ಕೆ ಎರಡು ಸ್ಪೂನಷ್ಟು ಅಚ್ಚು ಖಾರದ ಪುಡಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡಿ, ಚಿಕನ್ ಫ್ರೈ ಆದಷ್ಟು ಇದು ಕರಿ ತುಂಬ ಚೆನ್ನಾಗಾಗುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ದಯವಿಟ್ಟು ಒಂದ್ಸರಿ ಫ್ರೈ ಮಾಡಿ ನೋಡಿ. ಈಗ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಹಾಗೆ ಬಿಡಿ. ಸ್ವಲ್ಪ ಸಾಫ್ಟ್ ಆಗಬೇಕು ಚಿಕನ್ನು. ನೋಡಿ ಈಗೆಲ್ಲ ಚಿಕನ್ ಎಣ್ಣೆ ಬಿಟ್ಕೊಳ್ತಾ ಇದೆ. ಈ ರೀತಿ ಸೈಡಿಗೆಲ್ಲ ಎಣ್ಣೆ ಬಿಟ್ಕೋಬೇಕು. ಈಗ ನಾವಿದಕ್ಕೆ ಶಕ್ತಿ ಬ್ರ್ಯಾಂಡ್ನ ಒಂದು ಕರಿ ಪೌಡರ್ನ ಹಾಕ್ತಾ ಇದ್ದೀನಿ. ಇದು ನಿಮಗೆ ಎಲ್ಲ ಮಾರ್ಕೆಟಲ್ಲೂ ಲಭ್ಯ ಇರುತ್ತೆ. ಈ ಪೌಡ್ರ್ ಹಾಕೋದ್ರಿಂದ ಇದಕ್ಕೆ ಡಬಲ್ ಟೇಸ್ಟ್ ಬರುತ್ತೆ, ತುಂಬ ತುಂಬ ಟೇಸ್ಟಿಯಾಗಿರುತ್ತೆ, ನಿಮಗೆ ಈಸಿಯಾಗಿ ಎಲ್ಲ ಕಡೆಯೂ ಸಿಗುತ್ತೆ.
ನೋಡಿ ಕರಿ ಪೌಡರ್ ನ ಹಾಕಿ ಒಂದ ಸರಿ ಮಿಕ್ಸ್ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಸೆಷನ್ ಆಗಿ ಮಿಕ್ಸ್ ಆಗಿದೆ ಇದು ನಂತರ ನಾನು ಉಪ್ಪಿಟ್ಕೊಂಡಿರೋ ಅಂತ ಮಸಾಲಾ ಪೇಸ್ಟ್ ನ ಹಾಕ್ತಾ ಇದೀನಿ ಒಂದ ಸರಿ ಮಿಕ್ಸ್ ಮಾಡಿ ಇದಕ್ಕೆ ಮಿಕ್ಸಿ ಜಾರ್ ಅಲ್ಲಿ ತೊಳೆದಿರೋ ಅಂತ ನೀರು ಕೂಡ ನಾನು ಹಾಕ್ತಾ ಇದೀನಿ ನಿಮಗೆ ನೋಡ್ಕೊಳ್ಳಿ ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಬಹುದು ನಿಮಗೆ ಚಪಾತಿಗೆ ರೋಟಿಗೆ ಯಾವಕ್ಕೆ ನೀವು ತಿಂತಾ ಇದ್ದೀರಾ ಅಂತ ಹೇಳಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇನ್ನು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಕ್ಕೆ ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕಿ ಒಂದಸರಿ ಮಿಕ್ಸ್ ಮಾಡಿ ನೋಡ್ತಾ ಇದಿರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇದು ನೀವು ನೋಡ್ತಾ ಇದ್ದೀರಾ ನೋಡಿ ಫ್ರೆಂಡ್ಸ್ ಚಿಕನ್ ಬೆಂದಿದೆ ಇದು ಚೆನ್ನಾಗಿ ಈಗ ರೆಡಿ ಆಗಿದೆ ಇದು ಈ ವಿಡಿಯೋ ನೋಡಿ ಇದ್ರಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಈಗ ಕೊನೆಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಮಾಡೋದು ಕೂಡ ತುಂಬಾ ಈಜಿ ನೋಡಿದ್ರಲ್ಲ ಈಗ ಇದು ರೆಡಿ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್